ತಮ್ಮ ಹೆಸರು? ವಸಂತ್ ಕುಮಾರ್. ಯಾವ ಊರವರು ಸರ್? ಮೈಸೂರು. ಮೈಸೂರು ಸರ್. ಇಲ್ಲಿ ಯದುವೀರ್ ಅವರು ಬಿಜೆಪಿಯಿಂದ ನಿಂತಾರೆ, ಕಾಂಗ್ರೆಸ್ ಇಂದ ಲಕ್ಷ್ಮಣ ಅವರು ನಿಂತಾರೆ. ಯಾರು ಬಂದ್ರೆ ಪರವಾಗಿಲ್ಲ, ಮತ್ತೆ ವರ್ಚಸ್ ಯಾರು ಜಾಸ್ತಿ? ಯದುವೀರ್ ಸರ್. ಯದುವೀರ್ ಅವರು ಅವ್ರು ಊಟ ಮಾಡ್ತಾ ಇದ್ದೀವಿ, ನೀರು ಅವ್ರದ್ದು, ಭೂಮಿ ಅವ್ರದ್ದು, ಅವ್ರಿಗೆ ಆಗ್ತಾ ಇದ್ದೀನಿ, ಯಾರಿಗೆ ಹಾಕೋಣ? ಯದುವೀರೇ ಗೆಲ್ಲದು ಸರ್. ಅಂದರೆ ನಾಲ್ವಡೆ ಕೃಷ್ಣರಾಜ ಒಡೆಯವರು ಮಾಡಿದ್ದು ಇನ್ನೂ ಕಾರ್ಯಕ್ರಮ ಇವಾಗ ನಡ್ಕೊಂಡು ಹೋಗ್ತಾ ಇದೆ. ನಾವೆಲ್ಲ ಓಟ್ ಮಾಡೋದು ಯದುವೀರ್ ಅವ್ರು, ಜನಗಳು ಓಟ್ ಮಾಡೋದು ಯದುವೀರ್ ಅವ್ರಿಗೆ. ಮಹಾರಾಜರಿಗೆ ಓಟ್ ಮಾಡೋದು, ಇನ್ನು ಯಾರಿಗೆ ಓಟ್ ಮಾಡೋಣ? ಅವ್ರಿಗೆ ಅನುಭವ ಕಡಿಮೆ ಅಂತಾರಲ್ಲ, ಈ ಅನುಭವ ಕಡಿಮೆ ಆದರೆ ಮುಂದೆ ಮಾಡ್ಕೊಂಡು ಹೋಗ್ತಾರೆ ಅನುಭವನ ಸರ್. ಹುಡ್ತಾಗ ಎಲ್ಲರೂ ಅನುಭವ ಮಾಡ್ಕೊಂಡು ಬಂದಿರ್ತಾರ, ಮತ್ತು ಬೆಳೀತಾ ತಾನೆ ಈಗ ಪಕ್ಷಕ್ಕೆ ಬಂದವ್ರೆ, ಕೆಲಸ ಮಾಡೋ ಅನ್ನೋ ಇದ್ರಲ್ಲಿ ಬಂದವ್ರೆ, ಆಫೀಸ್ ಮಾಡ್ತಾರೆ, ಪ್ರತಿ ಇದಕ್ಕೂ ವಾರ್ಡ್ಗಳಿಗೂ ಆಫೀಸ್ ಮಾಡ್ತಾರೆ. ಯದುವೀರ್ ಅವ್ರು ಬರಲಿ, ಮುಂದೆ ಇನ್ನೂ ಕಾರ್ಯಕ್ರಮಗಳಿದೆ, ಮಾಡ್ಕೊಂಡು ಹೋಗ್ತಾರೆ. ಅವಕಾಶ ಕೊಟ್ಟರೆ ಮಡೆ ಮಾಡ್ತಾರೆ, ಯದುವೀರ್ ಅವ್ರು ಗೆಲ್ತಾರೆ. ಈ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು, ಮೋದಿನೇ ಬರಬೇಕು ಸರ್, ಮೋದಿನೇ ಇಷ್ಟ ಅಲ್ವಾ? ದೇಶಕ್ಕೆ ಒಳ್ಳೇದು ಮಾಡಬೇಕಾದ್ರೆ ಮೋದಿಗೆ ಒಳ್ಳೇದಾಗ ಮೋದಿ ಬರಬೇಕು ಅಷ್ಟೇ. ಯೋಜನೆಗಳೆಲ್ಲ ಸರಿಗಿದೆ, ಎಲ್ಲ ಸರಿಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗ್ಯಾರಂಟಿಗಳು ಅವ್ರು ಫೈಟ್ ಕೊಡ್ತಾರೆ? ಗ್ಯಾರಂಟಿಗಳು ಎಲ್ಲಿ ಬತೈತೆ ಸರ್? ಯಾರ ಮನೆ ಬಾಗಿಲಿಗೆ ಬಂದೈತೆ ಹೇಳಿ ಸರ್? ಎಷ್ಟೋ ಜನಕ್ಕೆ ಬಂದಿಲ್ಲ ಅಂತ ಬಾಯಿ ಬಡ್ಕೋತಾರೆ, ನಮಗೆ ಬಂದಿಲ್ಲ ಅಂತಾರೆ. ಬಂದಿರೋರ ಮನೆಯವ್ರು ಬಂದೈತೆ ಅಂತಾರೆ ಅಷ್ಟೇ, ಬಂದಿರೋರ ಮನೆಯವ್ರು ಬಾಯಿ ಬಡ್ಕೋತಾರೆ ನಮಗೆ ಬಂದಿಲ್ಲ ಅಂತ. ಅಷ್ಟೇ ಸರ್, KEB ಬಿಲ್ ನೋಡಿದ್ದೀರಾ? 4,000 ರೂಪಾಯಿ ಇದ್ದಿದ್ದು 7,000 ರೂಪಾಯಿ ಮಾಡಿ ಮುಕ್ಕಿಸೋರೆ, ಎಲ್ಲಿಂದಾಗುತ್ತೆ ಸರ್ ಗ್ಯಾರಂಟಿ? ಏನಾಗಲ್ಲ ಈ ಸರಿ, ಇವ್ರು ಬರಲಿ, ಯದುವೀರ್ ಅವ್ರು ಬರಲಿ, ಎಲ್ಲ ಒಳ್ಳೇದಾಗುತ್ತೆ ಬಿಡಿ.